ವ್ಯಕ್ತಿಯ ಜೊತೆ ನಿಜವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಂತ ಭಾವಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮತ್ತೊಮ್ಮೆ ಕೊಡಬೇಕಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಸರ್ ನಮಗೆ. ಏಕೆಂದರೆ ಸುಮಾರು 3 ಗಂಟೆಗಿಂತ ಹೆಚ್ಚು ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಒಂದು ಜೊತೆ ಜೊತೆಗೆ ಇಷ್ಟೊಂದು ಶ್ರೇಣಿಗಳನ್ನು ಇಟ್ಟುಕೊಂಡು ಪ್ರತಿಯೊಂದು ಒಂದು ಶ್ರೇಣಿಗೂ ವಿವರಣೆಯನ್ನು ಕೊಡ್ತಾ ಒಂದು ಹೊಸ ಒಂದು ಪ್ರಪಂಚಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅದರ ಒಂದು ಜೊತೆಗೆ ಸುಮಾರು ವಿಷಯಗಳಿರ್ತಕ್ಕಂಥವು, ಅದೇ ನಿಜವಾಗಿರ್ತಕ್ಕಂಥ ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದು ನಮ್ಮೊಳಗೆ. ಆದರೆ ನಾವು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ದಾರಿಯಲ್ಲಿ ಬಾಳ್ತೀವಿ ಅಂತಕ್ಕಂಥ ಒಂದು ಮಾತು ಕೂಡ ನಾನು ಅದನ್ನು ನಂಬುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಅವರು ಮಾತಾಡ್ತಾ ಮಾತಾಡ್ತಾ ಒಂದು ಯೂಟ್ಯೂಬ್ ಲಿಂಕನ್ನು ಕಳಿಸಿದ್ರು ನನಗೆ. ಆ ಯೂಟ್ಯೂಬ್ ಲಿಂಕ್ ನೋಡಿದಾಗ ಬಹಳ ಖುಷಿ ಆಯಿತು. ಇಂಥ ವ್ಯಕ್ತಿ ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಬರ್ತಾ ಇದ್ದಾರೆ ಅಂತ ಅನಿಸ್ತು. ಸೊ ಅದನ್ನು ಸಾರಿ ಹೇಳಿದ್ರಿ, ಯೂಟ್ಯೂಬ್ ಚಾನಲ್ ನೋಡಿ ಅಂತ. ದಯವಿಟ್ಟು ನೋಡಿ, ನಮಗೆ ಇಲ್ಲೇನು ಮಾಹಿತಿ ಸಿಗುತ್ತೋ ಅದಕ್ಕಿಂತಲೂ ಸುಮಾರು 100% ಅತಿ ಹೆಚ್ಚಿನ ರೀತಿಯಾಗಿ ಉಪಯುಕ್ತ ಮಾಹಿತಿ ನಮಗೆ ಸಿಗುತ್ತೆ. ನಾನು ಕೂಡ ನಿಮ್ಮ ಒಂದು ನಮ್ಮ ವಿದ್ಯಾರ್ಥಿಗಳು ಕೂಡ ನಾನು ಶೇರ್ ಮಾಡಿದ್ದೇನೆ ಸರ್, ಅವ್ರು ಮಾಡಿ ಸರ್ ನಾವು ಬರುವುದ ಕ್ಲಾಸಿಗೆ ಅಂತ ಕೇಳಿದ್ರು. ಇಲ್ಲ, ಇದು ನಮ್ಮ ಮಾತ್ರ ಕ್ಲಾಸ್ಗೆ ನಿಮ್ಮ ಬೇಕು ಇನ್ನೊಂದ್ಸರಿ ಸಮಯ ಸಿಗ್ತದೆ ಕರ್ಸೋಣ ಅಂತ ಯೂಟ್ಯೂಬ್ ನೋಡಿದ್ಮೇಲೆ ಕೇಳಿದ್ರು ಸರ್ ಅವರೆಲ್ಲ. ಖಂಡಿತ 100%. ನೀವು ಹೇಳ್ತಾ ಹೇಳ್ತಾ ನಮ್ಮ ವ್ಯವಸ್ಥೆ ಇದೆ ಎಲ್ಲ ನಮ್ಮ ಮಕ್ಕಳಿಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ನಿಜವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಇದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಎಲ್ಲ ಪ್ರೀತಿಯ ಅಭಿನಂದನ ಮಾರಾಯಣ ಸರ್ ಅವರಿಗೆ ನಾನು ಮೊದಲಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಒಂದು ಜೊತೆಗೆ ಇವತ್ತು ದಿನದಲ್ಲಿ ನಾವು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಒಬ್ಬೊಬ್ಬ ಉಪನ್ಯಾಸರು ಕೂಡ ಒಂದು 1000 ಮೆಂಬರ್ಗೆ ಈಕ್ವಲ್ ಅಂತಕ್ಕಂಥ ಒಂದು ಭಾವಿಸ್ತಾ ನಮ್ಮ ಇಷ್ಟೊತ್ತು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ, ಬಹಳ ಅರ್ಥಪೂರ್ಣವಾಗಿದೆ. ಅನೇಕ ವಿಚಾರಗಳಂತಕ್ಕಂಥದ್ದು ನಮಗೆ ಸಿಕ್ಕಿದೆ. ಅವರು ನಿಮ್ಮನ್ನ ಫಾಲೋ ಮಾಡಿದ್ರು ಸರ್, ನಿಮ್ಮನ್ನ ಕೂಡಲೇ ಯಾವುದೇ ಕಾರಣಕ್ಕೂ ಅಂತ ಮಾತನ್ನ ಹೇಳ್ತಾ ಇಂಥ ಒಬ್ಬ ಆದರ್ಶ ವ್ಯಕ್ತಿ, ಒಬ್ಬ ಉತ್ತಮ ವಾಗ್ಮಿ, ಸುಮಾರು 20 ವರ್ಷಗಳ ಕಾಲ ದೂರದರ್ಶನದಲ್ಲಿ ಕೆಲಸವನ್ನು ಮಾಡ್ತಾ 6 ಲಕ್ಷ ವಿದ್ಯಾರ್ಥಿಗಳಿಗೆ ತಾವು ಮಾರ್ಗದರ್ಶನ ಆಗಿದ್ದುಕೊಂಡು ಸುಮಾರು 5000 ಕಾರ್ಯಾಗಾರಗಳನ್ನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು ನಮ್ಮ ನಡುವೆ ಇದ್ದಾರೆ. ಒಂದು ಆಶ್ಚರ್ಯ ಆಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಒಬ್ಬ ಗೌರ್ಮೆಂಟ್ ಜಾಬ್ ಅನ್ನ ರಿಸೈನ್ ಮಾಡಿ ಇಂಥ ಒಂದು ಕಾರ್ಯಕ್ಕೆ ತರಿಸ್ಕೊಂಡಿರ್ತಕ್ಕಂಥ ಕೆಲವೇ ಕೆಲವು ಅಲ್ಪ ವ್ಯಕ್ತಿಗಳಲ್ಲಿ ನಾವು ಮೊದಲಿಗಳಾಗಿರ್ತಕ್ಕಂಥ ನಾನು ಮಾತನಾಡಿದ್ದೇನೆ. ಯಾರು ನಾವೆಲ್ಲರೂ ಕೂಡ ಜಾಬ್ಗೆ ಎದುರಾಡ್ತಾರೆ, ಆ ಗೌರ್ಮೆಂಟ್ ಜಾಬ್ನ ತಾವು ಬಿಟ್ಟು ಇಂಥ ಕೆಲಸಕ್ಕೆ ತೊಡಗಿದಿರ ಅಂತಂದ್ರೆ ನಿಮ್ಮ ಆತ್ಮ ಸ್ಥೈರ್ಯಕ್ಕೆ ಶರಣು ಸರ್, ಶರಣು ಅಂತ. ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಇನ್ನೊಬ್ಬ ಸಹಕಾರಿ ಕೊಟ್ಟಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಜೊತೆಗೆ ನಮ್ಮೆಲ್ಲರ ಪ್ರೀತಿ ಪತ್ರರಾಗಿರ್ತಕ್ಕಂಥ ಕುಮದೇ ಬೆಣ್ಣೆಮುರುಗ ಕೂಡ ನಾನು ಧನ್ಯವಾದವನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನಮ್ಮನ್ನು ಇಷ್ಟೊತ್ತು ಉದ್ದೇಶಿಸಿ ಮಾತನಾಡಿ ನಮ್ಮನ್ನು ತಯಾರು ಮಾಡಿರ್ತಕ್ಕಂಥ ನಮ್ಮ ಶ್ರೀಯುತ ಜಯಪ್ರಕಾಶ್ ನಾಗತಳ್ಳಿ ಸರ್ ಅವರಿಗೆ ಒಂದು ಕಿರು ಪ್ರೀತಿಯ ಅಭಿಮಾನವನ್ನ ನಾವೆಲ್ಲ ಸರಿಸಲು ತಾವು ದಯವಿಟ್ಟು ಅದನ್ನ ಸ್ವೀಕಾರ ಮಾಡಬೇಕಂತ ಹೇಳಿ ಕಲಕಳೆಯ ಮನವಿಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ ಪ್ಲೀಸ್. ಬನ್ನಿ ಸರ್. ಎಲ್ಲರೂ ಗುರು